ಪ್ರಮುಖ ರಾಜ್ಯಗಳ ಚುನಾವಣೆಗಳು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಮುನ್ನ ಬಿಜೆಪಿ ನಾಲ್ಕು ರಾಜ್ಯಗಳಲ್ಲಿ ಐದು ರಾಜ್ಯಗಳಲ್ಲಿ ತನ್ನ ಘಟಕಗಳಿಗೆ ಹೊಸ ಅಧ್ಯಕ್ಷರನ್ನು ನೇಮಕ ಮಾಡಿದೆ ತೆಲಂಗಾಣ ಬಿಜೆಪಿ ಅಧ್ಯಕ್ಷರಾಗಿ ಜಿ ಕಿಶನ್ ರೆಡ್ಡಿ ಆಂಧ್ರಪ್ರದೇಶದಲ್ಲಿ ರಾಜ್ಯಾಧ್ಯಕ್ಷರಾಗಿ ಡಿ ಪುರಂದರೇಶ್ವರಿ ಜಾರ್ಖಂಡ್ನ ನೂತನ ರಾಜ್ಯಾಧ್ಯಕ್ಷರಾಗಿ ಮಾಜಿ ಸಿಎಂ ಬಾಬುಲಾಲ್ ಮರಾಂಡಿ ಮತ್ತು ಪಂಜಾಬ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಸುನಿಲ್ ಝಾಕರ್ ಅವರನ್ನ ನೇಮಕ ಮಾಡಲಾಗಿದೆ ವಿಶೇಷ ಅಂದ್ರೆ ಜಾಕರ್ ಹಿಂದೆ ಪಂಜಾಬ್ನಲ್ಲಿ ಕಾಂಗ್ರೆಸ್ನ ರಾಜ್ಯ ಮುಖ್ಯಸ್ಥರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ತೆಲಂಗಾಣ ಚುನಾವಣೆ ನಿರ್ವಹಣಾ ಸಮಿತಿ ಅಧ್ಯಕ್ಷರಾಗಿ ಈಟಾಲ ರಾಜೇಂದ್ರ ಅವರನ್ನು ನೇಮಿಸಲಾಗಿದೆ ಬಿಜೆಪಿ ಘೋಷಿಸಿದೆ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಪಕ್ಷದ ಅಲ್ಲಿ ಸಂಘಟನಾ ಪುನರ್ರಚನೆ ಬಗ್ಗೆ ಚರ್ಚೆ ನಡೆದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರ ರಾಜಧಾನಿಯಲ್ಲಿ ಸಚಿವ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಿದ ಒಂದು ದಿನದ ನಂತರ ಈ ಘೋಷಣೆಯಾಗಿದೆ ಬಿ ಜೆ ಪಿ ಎಚ್ಚೆತ್ತುಕೊಂಡಿದೆ ಕರ್ನಾಟಕದ ಫಲಿತಾಂಶವನ್ನು ಉದಾಹರಣೆಯಾಗಿ ತೆಗೆದುಕೊಂಡಿರುವಂಥ ಬಿ ಜೆ ಪಿ ನಿಜಕ್ಕೂ ಎಚ್ಚೆತ್ಕೊಂಡಿದೆ ರಾಜ್ಯದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬರುತ್ತೆ ಆ ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರನ್ನು ಬದಲಿಸಿದೆ ಕರ್ನಾಟಕದಲ್ಲಿ ಈ ಕೆಲಸ ಮಾಡಬೇಕಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ನಲ್ಲೇ ನಳಿನ್ ಕುಮಾರ್ ಕಟೀಲ್ ಅವರ ರಾಜ್ಯಾಧ್ಯಕ್ಷದ ಅವಧಿ ಸ್ಥಾನದ ಅವಧಿ ಮುಕ್ತಾಯವಾಗಿತ್ತು ಎಲ್ಲಪ್ಪ ಕಟೀಲ್ ಅವರೇನೋ ಏನೋ ಮಾಡ್ತಾರೆ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಎಡವಟ್ಟು ಮಾಡ್ಕೊಳ್ಳೋದು ಬೇಡ ಕಟೀಲ್ ಅವರು ಪಕ್ಷವನ್ನು ಸಂಘಟಿಸ್ತಾರೆ ಅಂತ ಎಡವಟ್ಟನ್ನು ಮಾಡ್ಕೊಬಿಡ್ತು ಬಿ ಜೆ ಪಿ ಅರವತ್ತಾರು ಸ್ಥಾನಕ್ಕೆ ಕುಸಿತು ಬಿಡ್ತು ಬಿ ಜೆ ಪಿ ಹೀಗಾಗಿ ಇದೀಗ ಚುನಾವಣೆ ಹೊಸದಲ್ಲಿರ್ಲ ಇರುವಂತಹ ಮತ್ತು ಲೋಕಸಭೆಗೆ ಸಜ್ಜಾಗ್ತಿರುವಂಥ ಚುನಾವಣೆಗೆ ಸಜ್ಜಾಗ್ತಿರುವಂತಹ ಬಿ ಜೆ ಪಿ ಕರ್ನಾಟಕದ ಚುನಾವಣೆಯನ್ನು ಗಂಭೀರ ಚುನಾವಣಾ ಫಲಿತಾಂಶವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಅನೇಕ ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರ ಜವಾಬ್ದಾರಿಯನ್ನು ಬದಲಾಯಿಸಿದ್ದು ಅವರ ಆಡಳಿತದಂತೆ ಅವರ ಮಾರ್ಗದರ್ಶನದಂತೆ ಸಾಗಬೇಕು ಚುನಾವಣೆಗೆ ಸಜ್ಜಾಗಬೇಕನ್ನೋ ಕರೆಯನ್ನು ಕೊಟ್ಟಿದೆ ಬಟ್ ದುರಂತ ಅಂದರೆ ಇಲ್ಲಿ ಕೂಡ ಕರ್ನಾಟಕದ ರಾಜ್ಯಾಧ್ಯಕ್ಷರ ವಿಚಾರ ಚರ್ಚೆ ಆಗಿಲ್ಲ ಕರ್ನಾಟಕದ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅಂತ ಇನ್ನೂ ಗೊತ್ತಾಗಿಲ್ಲ